Oh,
Sorry, Bandiya, Karna Pelu, Peli.
ಯಾಕಂದ್ರೆ ಈ ಮಂದಿಗೂ ಸರಿ ಗೊತ್ತಾಗಂಗಿಲ್ಲ ಅದು ಎಷ್ಟೊತ್ತಿಗೆ ಅಂತ ಅವರಿಗೂ ನಿಪ್ಪ ಹಂಗಾಗಿ ನೀವು ಮಾಡಿದ್ದೆ ಸತ್ಯ ಆಗ್ಬಿಟ್ಟದ ಹಂಗಲ್ಲ ಮಗನ ಒಂದ ಮಾತಾಡ್ತೀನಿ ನೋಡ ಯಾವ ಲೇಪ ನೀವು ನಿಮ್ ಕೂಡ ಹ್ಯಾಂಗ್ ಕೋಲಾಡ್ಬೇಕು ನಾವು ಏ ಕೋಲ್ಗೆ ಕೋಲ್ ಕೊಡ್ಬೇಕೆ ನನ್ನ ಮಕ್ಕಳ ಕೈ ಮ್ಯಾಗ ಕೋಲ್ ಹಾಕ್ಸಾಯ್ತಿರ್ಲಿ ಒಂದೇ ಸರಿ ಕೈ ಮೇಲೆ ನೀವೊಂದ್ಸಲ ನಿಮ್ಮ ಅಪ್ಪನ ಹೆಸರಿನಾಗ ಇವೊಂದ್ಸಲ ಹಿಂಗ ಹಾಕೊಂತ ಹೋಗ್ರಿ ನೀವು ನಿಮ್ ಕುಟ್ಟ ಕೋಲಾಟ ಮಾಡ್ಬಿಟ್ರೆ ಒಂದು ದಿವಸ ಕೋಲಾಟ ಮಾಡೋಕೋ ಕೈ ಮ್ಯಾಗ ಬಿತ್ತು ಅಂದ್ರೆ 15 ದಿವಸ ಹಿಂಗ್ ಕುಂದಿರ್ಬೇಕು ಮನೆ ಕಡೆ ಕೈ ಹಿಂಗ್ ಇಟ್ಕೊಂಡ ಪಟ್ಟಿ ತುಂಬತೈತಿ ನಿಮ್ಮನ್ನ ನೋಡ ಇವತ್ತು ಹೆಚ್ಚು ಕಮ್ಮಿ ಆಯ್ತು ನಡೀತೈತಿ ಆದ್ರ ಬರುವುದೇನೈತಿ ಜಗ್ಗಿನ ಜಾತ್ರೆ ಐತಿ ಅವತ್ತೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ ಬರುವುದಿ ಹೋಗ್ತೈತಿ ಯಾಕೆ ಹೇಳಕತ್ತೀನಿ ಜಟಕಿನ ಜಾತ್ರೆಗೆ ವಿಶೇಷ ಮನೋರಂಜನೆ ಕಾರ್ಯಕ್ರಮ ಅಂತ ಮಾಡ್ತಾರ ಮ್ಯಾಗಿನಕೇರಿಯವ್ರಿಗೂ ನಮಗೂ ಚಿತ್ತ ಜಿದ್ದಿ ಬಿದ್ದು ಬಿಡ್ತಾರ ನಮ್ ಊರ್ಗೌಡ್ರು ಹೇಳಾರ ಏ ನನ್ನ ಮಕ್ಕಳ ಇದ ಮಾಡ್ಕೊಂಡು ಹೋಗ್ಬೇಡ್ರೆ ನಮ್ ಕೇರಿ ಮರುವಾದಿ ಉಳಿಸಿ ಅಂತ ಹೇಳ ಅಲ್ಲೇನೆ ನಾವೇನ್ ಮಾಡ್ತೀವಿ ಕೇಳಿದ್ರು ವರ್ಷಕ್ಕೆ ಒಂದೊಂದು ಮಾಡಕತ್ತೀವಿ ಆದ್ರೆ 2 ವರ್ಷ ಆತ ಮರ್ಯಾದೆ ತಕ್ಕೊಂಡದೆ ಬಿಟ್ಟರೆ ಬೇರೆ ಏನಿಲ್ಲ ಹೋದ ವರ್ಷ ಏನ್ ಮಾಡ್ತು ಮಗನ ನಾವು ಏ ಅತ್ತಂಗಿ ಆಟ ಮಾಡ್ಬೇಕಂತ ಮಾತಾಡ್ಕೊಂತ ಅತ್ತಂಗಿ ಆಟ ಅಂದ್ರೆ ಹೆಂಗ್ಲಿ ಮಗನ ರಂಗಸ್ಥಳ ಮ್ಯಾಗ ರಂಗಸ್ಥಳ ಬರ್ಬೇಕು ಏನ್ ಮಾಡ್ತಾರ ಅಷ್ಟಣಿಗೆ ಅಂತ ಹೇಳ್ತಾರ ಹಿಂಗೊಂದ್ ರಂಗಸ್ಥಳ ಇದ್ದು ಬಿಟ್ರೆ ಈಚೆ ಕಡೆ ಮತ್ತೊಂದ್ ಮ್ಯಾಲಿಂದ ಎತ್ತರದ ಕಟ್ಬಿಟ್ಟು ಅದ ಅಷ್ಟಣಿಗೆ ಅಂತಾರ ಬರಿಯಾಗಿ ಅದಾಗಂಗಿಲ್ಲ ಮಗನ ಒಂದ್ರ ಮ್ಯಾಗ ಒಂದ್ ಬರ್ಬೇಕು ಅದಕ್ಕೆ ಗೌಡ್ರ ನನ್ನ ಮಗನ ಯಾರ ಮನಿ ಅಡಕೆ ಮರಬೇಕ್ರಿ ಕಟ್ಕೋರಿ ಅಷ್ಟಣಿಗೆ ಪಸಂದ್ ಮಾಡಿ ಅಂದ್ರು ಈ ನನ್ನ ಮಗ ಏನ್ ಮಾಡ್ಯಾನ ಏ ನಮ್ಮ ಹುಲ್ಬುಗ್ರಿ ಅಲ್ಲೇನೆ ಅವ್ರ ಮನೇಲಿ ಅರ್ಧ ತೋಟ ಕಡ್ದ ನಾವು ಯಾಕಂದ್ರೆ ಅವ್ರ ಮಗಳ ಮ್ಯಾಗ ಕಣ್ಣು ಹಾಕೊಂಡಿದ್ನ ಅವ್ರು ಹೆಣ್ ಕೊಟ್ಟಿಲ್ಲ ಅಂತ ಸಿಟ್ಟಿಗ ಗೌಡ್ರ ಹೇಳಾರ ಇದೇ ಹೊತ್ತ ಅಂತ ಹೇಳಿ ಅರ್ಧ ತೋಟ ತೆಗ್ಬಿಟ್ಟು ಯಾಕಂದ್ರೆ ಗೌಡ್ರ ತಲೆ ಮೇಲೆ ಹೊತ್ತಲ್ಲ ಕಡ್ಕೊ ಬಂದ ನಾವ್ ಅಡ್ಕಿ ಮರ ಎಲ್ಲ ಒಂದ್ರ ಮ್ಯಾಗ ಒಂದ್ ಹಾಕಿ ಎರಡು ರಂಗಸ್ಥಳ ಒಂದ್ರ ಮ್ಯಾಗ ಒಂದ್ ಮಾಡಿದ್ ಹೋದ್ ಮಗನ ಆದ್ರೆ ಅದು ಎರಡು ಯಾಕೆ ಮಾಡಿದ್ವಿ ಏ ಕೆಳಗಡೆಯಿಂದ ಪಾಪ ರಂಗಸ್ಥಳದ ಬರ್ತಾರ ನೋಡ ಅವರೆಲ್ಲ ರಾಸ್ಕಸ್ ಅಂದ್ರೆ ಕೆಳಗಂದ್ರೆ ಪಾತಾಳ ಹಂಗ ಹಿಂದಾಗಡಿ ಹೋಗಿ ಮ್ಯಾಲ ಹತ್ತು ಹೋಗ್ಬಿಟ್ರ ಮತ್ತೊಂದು ರಂಗಸ್ಥಳಕ್ಕೆ ಹೋದ್ರೆ ಅದೇ ದೇವ್ಲೋಕ ದೇವತೆಗಳ ಹಂಗ ಮಾತಾಡ್ಕೊಂಡಿ ಆದ್ರೆ ಈ ಮೊದ್ಲಿಗಾರ ಅವರೆಲ್ಲ ಹಟ್ಟೆ ಜನ ಬೇಕು ಬೇಡ
ಮ್ಯಾಗೊಂದು ಭಾಗವತಣ್ಣ ಕೆಳಗೊಂದು ಭಾಗವತಣ್ಣ ಮ್ಯಾಗೊಂದು ಮೊದಲಿಗಾರ ಕೆಳಗೊಂದು ಮೊದಲಿಗಾರ ಮ್ಯಾಗೊಂದು ಚಂಡಿಗಾರ ಕೆಳಗೊಂದು ಚಂಡಿಗಾರ ಹೀಗೆ ಮಾತಾಡ್ಕೊಂಡಿವಿ ಆದ್ರೆ ಮ್ಯಾಲ ಹೋದ್ರೆ ಯಾರು ದೊಡ್ಡ ಜೀವದ ಭಾಗವತಣ್ಣ ದೊಡ್ಡ ಜೀವದ ಮೊದಲಿಗಾರ ಮ್ಯಾಲ ಹತ್ಕೊಂಡು ಚಂಡಿಯವನ ಅಂತದತ್ರ ಜೀವದ ಹಿಂಗಿದ್ದವರೆಲ್ಲ ಕೆಳಗೆ ಕುಂತ ಯಾಕಂದ್ರೆ ಜಗಳ ಮಾಡಕ್ ಆಗಂಗಿಲ್ಲ ಅವ್ರಿಗೆ ಮೈಯಾಗ ಶಕ್ತಿ ಇದ್ದವ್ರು ಜಗಳ ಮಾಡ್ಕೊಂಡು ಮ್ಯಾಲ ಹೋದ್ರೆ ಅಪ್ರೂಪ ಕಟ್ಟಂಗ್ ಯಾಕೆ ಐತಿ ನಾವಲ್ಲೇ ಕುಂದ್ರಬೇಕು ಅಂತ ಆದ್ರೆ ಕೆಳಗಿದ್ ಭಾಗವತನ್ ಬಹಳ ಶಾಣೆ ಅದನ ಅವ ಬಂದವನೇ ಉದ್ದುದ್ದ ಕೈ ಕಾಲ ಹಾಕೊಂಡು ರಂಗಸ್ಥಳ ಕೆಳಗಿನ ಸುತ್ತ ಬರಕತ್ತಾನವ ಯಾಕಂದ್ರೆ ಇದು ಎಷ್ಟೊತ್ತಂದಂತಂಗು ಹನುಮಾನ್ ಹೊಂಟದ ಹೆಚ್ಚೊತ್ತಂದಲ್ಲ ಇದೆ ಬಹಳ ನಿಂದ್ರಂಗಿಲ್ಲ ಅಚ್ಚರಿಗೆ ಅಂತ ಅಲ್ಲಿ ಕುಂತಾನ ಪುರುಷನ ಪುಸ್ತಕ ನೋಡಂಗಿಲ್ಲ ಅವ ಅಟ್ಟನಿಗೆ ನೋಡ್ತಾನ ಹಿಂಗ ಏತಿ ಅವ್ರ ಇದು ಎಷ್ಟೊತ್ತಿನ ಕಥೆ ಅಂತ ಗೊತ್ತಿಲ್ಲ ಅವಂಗ ಅಟ್ಟ ವಾಸನೆ ಹೊಡೆದ ಏನೋ ಹೆಚ್ಚು ಕಡಿಮೆ ಅವನಿಗೆ ಮ್ಯಾಗಿದ್ ಭಾಗವತನ್ ಜೋರ ಪದ್ಯ ಕೊಟ್ನ ಏ ದೇವೇಂದ್ರಪ್ಪ ಹಾರ್ ನಿಂತಾನ ಅಟ್ಟನಿಗೆ ಪುಸ್ತಕಂತ ಏ ಮಗನ ಕೆಳಗಿದ್ ಭಾಗವತನ್ ಬಾಲ್ ಶಾಣೆಯನ್ನ ಉದ್ದುದ್ ಕೈ ಕಾಲ ಹಾಕೊಂಡು ಪುಸ್ತಕ ಆಚೆ ಹಾಕೊಬಿಟ್ಟವ ಅವ್ರ ಈ ಮೊದ್ಲಿಗಾರ ಮನಿ ಹಾಳು ಮಾಡ್ಕೊಂಡು ಆ ಪುಣಾತ್ಮ ಅಲ್ಲ ಒಂದಲ್ಲೇ ಐದೈದು ಮೊದ್ಲಿ ತಂದಿಟ್ಕೊಂಡ ಅವಾಗ ಕೊಡು ಸಂಬಳ ಪಾಪ ಒಂದು ಮೊದ್ಲಿನ ಹೆಚ್ಚು ಅಂತದ್ರಾಗ ಐದು ತಂದಿಟ್ಕೊಂಡ ಹತ್ತು ಹಣ ಅದಕ್ಕೆ ಹಾಕನವ ಜೀವದಾಗಾದ್ರು ಅದ ನನ್ನ ಒಂದ್ ಮೊದ್ಲು ಹಿಂಗದನವ ಅವ್ ಐದಾಕ ಒಂದು ಬಾರ್ಸ್ಕೋಬೇಕಾರೆ ಜೀವ ಹೋಗ್ಕಂಜಿ ಅಂತದ್ರಾಗ ಐದು ಇಟ್ಕೊಳ್ಳೋಣ ಯಾಕಂದ್ರೆ ಊರ್ ಮನಿ ನಾನು ಕಾಣಿಸ್ಕೋಬೇಕಂತ ಐದು ಇಟ್ಟಣ ಮೊದ್ಲಿ ಪಾಪ ಬಾರ್ಸು ಕತಿ ಬಿಡ್ರಿ ಅಟ್ಟಂಗೆ ಪುಸ್ತಕ ಅಂತ ಏನಾತ್ಲೆ ಐದು ಮೊದ್ಲಿ ಒಳಗ ಅವ್ ಸಿಕ್ಬಿದಾನ ಅವ್ ಪುಣ್ಯ ಅಡಿಕೆ ಮರ ಬೇಡ ಸಾಯಕ್ ಮೊದ್ಲಿನ ಸಾಕಾಗ ಯಾಕಂದ್ರೆ ಐದು ಇಟ್ಕೊಳ್ಳಿ ಚಂಡ್ಯಂ ಅಂಗಲ್ ಲೇಪ ಮ್ಯಾಗ ಭಾಗವತನ ಪದ್ಯ ಎತ್ತಾನ ಕೆಳಗಿನ ಭಾಗವತನ ಸುಮ್ಮನೆ ಕೂತಾನ ಕೆಳಗಿನ ಭಾಗವತನ ಪದ್ಯ ಎತ್ತರಟ್ಟೆ ಇವ್ ಬಾರಿಸ್ಬೇಕಾಗಿದ್ದವ ಇವ್ ಮ್ಯಾಗ ಪದ್ಯ ಎತ್ತ ಇವ್ ಹಿಂದೆ ನೋಡಿದ ಚಂಡಿ ಕೋಲ ಎತ್ತಾನ ಅಟ್ಟನಿಗೆ ಹಿಸ್ತು ಬಿತ್ತಾನೆ ಅಡಕಿ ಮರ ತಲೆ ಮೇಲೆ ಬಿದ್ದದ ಪಾಪ ಚಂಡಿ ಒಳಗೆ ಇಡೀ ತಲೆ ಹೋಗದೆ ಆದ್ರೂ ಕೋಲ್ ಎತ್ಕೊಂಡ ಅದೇ ಕೋಲ್ ಎತ್ಕೊಂಡ ನಾ ಇಲ್ಲಿ ಇದ್ದೀನಿ ಬಂದು ಕಾಪಾಡಿ ಅಂತ ಬಂದು ಬಂದಿ ಏನ್ ಮಾಡಿದ್ರು ನಮ್ಗೆ ಬೇಕೇನ ಅಟ್ಟಣಿಗೆ ಆತ ಒಂದು ವರ್ಷ ಹಿಂಗ ಆತ ಮತ್ತೊಂದು ವರ್ಷ ಅದ ಪುರುಷಂಗ ರಾಮಾಯಣ ತಾಗ್ಬೇಕು ಅಂತ ನಾವು ಅದ್ ಮಾಡಿದ್ವಿ ಆ ಸೀಟು ಉಂಗ್ರೆ ಕೊಡ್ತೈತೆ ಅಲ್ಲೇ ಹನುಮಂತ ಏನ್ ಕತ್ತಿ ಇದು ಎಲ್ಲಿ ನಿಮ್ಮ ಅಪ್ಪವ್ರು ಮಾಡಿದ್ರಲ್ಲ ನನ್ನ ಮಗನೇ ಲಂಗ ಇವ್ನ ಕೂಡ ಏನ್ ಕೇಳು ಲೇಪ ನೀವ್ ಅರ್ವೇಳ ಅದ ಇದೈತಲ್ರಿ ಭೂಸ್ಮೂತ್ರಿಕಲ್ಲ ನೂರ್ ಸಿಕ್ತೇ ಇಲ್ಲ ಇನ್ ಮ್ಯಾಲ ನನ್ ಹಿಡಿಯೋತೀನಿ ಪ್ರಸಂಗ ನೀ ಏನ್ ಮಾತಾಡ್ತೀನಿ ಚೂಡು ನೀನ್ ಏ ಲಂಕಾದಲ್ಲೇಪ್ಪ ನನಗ ಮಾತಾಡಕ್ ಬರಂಗಿಲ್ಲ ನೀವು ಮಾತಾಡ್ಲಿ ಅಂತ ನೋಡಿದ್ರ ನೀವ್ ಮತ್ತೂ ಒಟ್ಟು ಸರಿ ಮಾಡಕ್ ಒಂದ್ ಹೋಗಿ ಮಾಡಾಕ್ತೀರಿ ನೀವ್ ಮಾತಾಡಿ ಏ ಮಗನ ಅದೇ ನಾವೇನ್ ಮಾಡಿದ್ವಿ ಉಂಗ ಕುಡು ಕತಿ ಮಾಡಿವಿ ಮಾಡಿವಿ ಹನುಮಂತ ಮ್ಯಾಗಿಂದ ಬರ್ಬೇಕು ಅಟ್ಟೊತ್ತಿಗೆ ಹೌದು ರಂಗಸ್ಥಳ ಪಕ್ಕದಾಗ ದೊಡ್ಡ ಮರ ನಿಟ್ಟಿವಿ ನಾವು ನಿಟ್ಟಿವಿ ಹೆಗಲೆಲ್ಲ ಇದ್ದ ಮರ ತಂದಿಟ್ಟಿವಿ ಮರ ಅದ್ರ ಮ್ಯಾಗ ಹನುಮಂತ ಏನ್ ಮಾಡ ಮುಸ್ಸಂಜೆ ಆದ್ಕೊಳ್ಳಿ ಯಾಸ ಮಾಡ್ಕೊತ ಕೂತಾನ ನಾವು ಯಾಕಂದ್ರೆ ಮಂದಿ ಗೊತ್ತಾಗ್ಬಾರ್ದು ಅವ್ರಿಗೆ ಗೊತ್ತಾಗ್ಬಾರ್ದು ಹಂಗ ಮಾಡ್ಕೊಂಡು ಹೌದು ಸೀತೆ ಮಾಡ್ಕೊ ಕೂತಾನ ನಮ್ಮ ಚಂದ್ರ ಶ್ರಾವಣ ಮಾಡ್ಕೊಬಂದು ಬಹಳಷ್ಟು ಕುಣಿದು ಹೋಗ್ಯಾನ ಹನುಮಂತ ಕೆಳಗಿಳಿಬೇಕ ಬೇಡ ಭಾಗವತ ಪದ್ಯ ಕೊಟ್ಟಣ ಏನಂತ ಮಾರ್ತೇನ್ ಕೆಳಗಿಳಿದ್ಯಾಣ ಹನುಮಂತ ಅವ್ ಇಳಿಯಾಕ ಪಾಪ ಎಂಟತ್ತು ವರ್ಷದಿಂದ ಅಭ್ಯಾಸ ಮಾಡ್ಕೊಂಡು ನಿದ್ದೆ ಇಲ್ಲ ಎಲ್ಲಿ ಇದ್ದಾನೆ ನಿಮ್ಮಲ್ಲ ಪಾಪ ಮರದಲ್ಲಿ ಕುಂತಲ್ಲೇ ನಿದ್ದೆ ಮಾಡ್ತಾನ ಭಾಗವತನ್ ಹಾಡಿದ್ದ ಅವ್ನು ಕೇಳೋದು ಇವ್ರು ದರಾಯಿಸಿ ಮತ್ತೊಂದ್ಸಲ ಹೇಳದ ಎಲ್ಲಿ ಇತ್ತಲ್ರಿ ಅವನ ಅವನ
ನಿದ್ದೆ ಮಾಡ್ಕೊಂಡು ನಾನು ಇಳುದಂಗ ಸಿಟ್ಟು ಬಂದು ಆಳ ಕಡೆ ತೆಗೆದು ಹನುಮಂತಿ ಹೊಡೆದ್ರು ತಲೆಗೆ ಬಿತ್ತೆ ಇಲ್ವಾ ಹನುಮಂತಿಗೆ ಹಚ್ಚಿಗೆ ಹಾ ಭಾಗವತರು ಸಿಟ್ಟನಾಗೇನಂದ್ರೆ ಮಾರ್ದಿನ ಕೆಳಗೆ ಹಾಯ ಹನುಮಂತ ಅಂದ್ರು ಅವ್ನು ಹಿಂದ್ ಮುಂದೆ ನೋಡಿಲ್ಲ ಹಾರೇ ಬಿಟ್ಟ ಅವ್ನು ಹಾರೇ ಕೆಳಗೆ ಬಂದು ಮುಟ್ಟಿಲ್ಲ ಕೆಳಗೆ ಬಂದೇ ಅವ ಇಲ್ಲ ಯಾಕಂದ್ರೆ ಮರದ ಹೆಗಲ ಹಾಕೋದು ಹೆಗಲ ಮೇಲೆ ಕುಂತಿನ ಹಿಂದಾಗಡಿ ಬಾಲ ಕಟ್ಕೊಂಡಿನ ಬಾಲ ತುದಿ ಹಿಂಗ ಐತ ನೀವು ಹಾರ್ಯಾನ ಅದು ಹೆಗಲ ಸಿಕ್ಕಿಬಿಟ್ಟದ ಹಣ್ಣು ಚೂ ತಡಕತ್ತಾ ಅಷ್ಟೇ ಎತ್ತರದಿಂದ ಕೆಳಗೆ ನೋಡಿದ್ದೆ ಜೀವ ಹಾರೋತ್ತವಂಗೆ ಏ ಪುರು ನಾ ಸತ್ಯ ಅಂದ ಈ ನನ್ನ ಮಗ ನಾ ಸಿದ್ಧಿ ಮಾಡ್ಕೋ ಕುಂತಾನ ಅಂತ ವಿಚಾರ ಮಾಡ್ಬೇಕಾ ಬೇಡ ಪುರು ಅವ್ನು ಹಿಂದ್ ಮುಂದೆ ನೋಡಿಲ್ಲ ಏ ಮಗನ ನೀ ಹೆಂಗ್ ಸಾಯ್ತಿ ಅಂತ ಸೀರಿ ತೆಗೆದು ಎಲ್ಲಾ ತೆಗೆದು ಹೊರಗೆ ಮುಟ್ಟಿಕೊಂಡ್ತಾನೆ ಒಳಗಡೆ ಏನಿಲ್ಲ ಅಂತ ಅವ್ನು ಗೊತ್ತೇ ಇಲ್ಲ ಬಂದು ಏನ್ ಮಾಡಿ ಅಲ್ಲಿ ನೋಡ್ತಾ ಇದಾರ ನೀವು ಹೋಗಿ ಹನುಮಂತನ ಹೇಳದನ ಬಾಲ ಹರಿದಲ್ಲೇ ಉಳಿತ ಹನುಮಂತ ಸೀತಿಯರಿ ಮಗ್ಬಿಟ್ಟ ಇಲ್ಲ ಬಾಮಯ್ಯ ನಾವು ಯಾಸ ಮಾಡ್ತೀವಿ ನಾವು ಮಾಡಿದ್ ಯಾಸ ಆಗಂಗಿಲ್ಲ ನಾವು ನಾವೇ ಆಗಿರ್ತೀವಿ ನೋಡು ಮುಂದೆ ಹಂಗಿರಂಗಿಲ್ಲ ರಾಮ ದೇವ್ರ ಅಂದ್ರೆ ರಾಮ ದೇವ್ರ ಹನುಮಂತ ಅಂದ್ರೆ ಹನುಮಂತನ ಸೀತಿ ಅಂದ್ರೆ ಸೀತಿನ ಇದೇ ಭಾವನೆ ಕುಂತಿರ್ತಾರ ಅವ್ರಿಗೆ ಏನಾಯ್ತು ನೋಡು ಅವ್ರಿಗೆ ಸೀತಿ ಅದಿ ಮ್ಯಾಗ ಹನುಮಂತ ಬಿದ್ದಂಗ ಉರ್ಕುಸನಿ ಅದಿ ಮ್ಯಾಲ ಶಿಬಿರ ಬಿದ್ದಂಗ ಆಗಿಲ್ಲ ಅದ ಶೆಟ್ಟ ಬಂದು ಕೈ ಸಿಕ್ಕಿದ್ದ ಕಾಲಿಗೆ ಇದ್ದ ಎಲ್ಲ ತೆಗೆದು ಹೊಡೆದಾರ ಒಂದೊಂದು ವರ್ಷ ಕಾರ್ಯಕ್ರಮ ಮಾಡುದು ನಾವು ಪೆಟ್ಟಿನ ಯಾಕೆ ಬೇಕಾದ ಈ ವರ್ಷ ಮಾಡ್ಬೇಕು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾವು ಆ ಕಡೆ ಇಕ್ಕಿದ ಜಾಗ ನಾವು ಚೊಕ್ ಮಾಡ್ಕೋಬೇಕು ಯಾರ ಕೈ ಕಲ್ಸಿಬಾರ್ದು ಕಾರ್ಯಕ್ರಮ ಬರ್ಬಾರ್ದು ಬರೀ ಗಾಲ ಬರ್ಬೇಕು ಅಂತ ನಾವೇ ಹೇಳ್ಬೇಕು ಬರ್ಬಾರ್ದು ಅದೇ ಬರೀ ಗಾಲ ಅಂದ್ರೆ ಮಗನ ಹಂಗಿರ್ಬೇಕ ಬಿಟ್ರೆ ನಾವು ಮಾಡಿ ನಾವು ಪೆಟ್ಟಿನ ಯಾಕೆ ಈ ವರ್ಷ ಪ್ರಸಂಗ ಯಾವ್ದು ಹೇಳ್ತೀವಿ ಕಲ್ಯಾಣ ಮಾಡೋಣ ನಿಮ್ ಜೀವನದಾಗ ಅದ ಮಾಡ್ಕೊಂಡಿದ್ವಿ ಹಾಕೊಂಡು ಹೋಗಿ ಪೂರ್ತಿ ಏನಾದ್ರೆ ಮತ್ತೆ ಎಲ್ಲ ಬಂದ್ಬಿಡ್ತೇವೆ ಪ್ರಸಂಗ ಯಾವ್ದು ಬೇಡ ಮುಗಿಸ್ಬಿಡ್ತೀನಿ ಶಿವಮೂರ್ತಿ ಕಲ್ಯಾಣ ನಾಳಿದ್ದು ಮುಗಿಸ್ಬಿಡ್ಲಿ ಅಂತ ಸತ್ಯ ಅಲ್ಲ ನೀವು ನಾ ಸುಬ್ರಿ ಅಂತ ಅದೇ ಪ್ರಸಂಗ ಮಾಡ್ಬೇಕು ಅದ್ರಾಗ ಹನುಮಂತ್ ಬರ್ತಾನ ಅರ್ಜುನ್ ಬರ್ತಾನ ನೀ ಹನುಮಂತನ ಮಾಡ್ಬೇಕು ನಾನು ಯಾಕಂದ್ರೆ ಹೆಚ್ಚು ಬಣ್ಣ ಹಚ್ಚಿದ್ ಮಾಡೋದು ಒಂದ್ ಬಾಲ ಹಚ್ಚಿದ್ರೆ ಹನುಮಂತನ ಏ ಮಗನ ನೀ ಅರ್ಜುನ ನೀ ಸೀತಿ ಇದ್ ಮಾಡೋ ಮುಗಿಸ್ಬಿಡ್ರಿ ನೀ ಏನ್ ಹೆಚ್ಚು ಬರ್ತೀನಿ ನಾ ಭಾಗವತ ಅಂದ್ರೆ ಕೆಲವು ದಿವಸ ಆಯ್ತಲ್ಲ ಮನೆ ಅಭ್ಯಾಸ ಈ ಸ್ವರ್ಗದಾಗ ಯಾವ್ದು ಮಾಡುದು ಬೇಡ ನಾ ಸುಮ್ಮನೆ ಹೋದ್ರು ಸಾಕು ಆದ್ರೊಂದು ಭಾಗವತನ ಮಾಡ್ತೀನಿ ಅಂತ ಯಾಕಂದ್ರೆ ಈ ಮುಂದಾಗಡಿ ಯಾಸ ಮಾಡುದು ಯಾವ್ದು ಬೇಡ ಕಲ್ಲು ಹೊಡೆದ್ರೆ ನಿಮ್ಗ ಬಿಡ್ತೈತೆ ಅಂದ್ರೆ ಭಾಗವತನ ಮಾಡ್ಕೊಂಡು ಹಿಂದ್ ಕೂತ್ರ ನಿಮ್ ಕಲ್ಲು ಬಿಡುದ್ರಾಗ ನಾ ಹಾರ ಓಡಾಕೊಂಡ್ರೆ ಮಾತ್ರ ಏ ನಂಗೆ ಬಿಡಂಗಿಲ್ಲ ನಿಮಗೆ ಬಿಟ್ಕೊಳ್ಳ ಹಾರ ಬಿಡ್ತೀನಿ ಮತ್ ನಂದಿ ಒಂದ್ ಜಾತಿ ಚಟ್ಟ ಸೊರದಾಗೈತಲ್ಲ ಕಿವಿ ಹಿಂಗ್ ಕೈ ಹಚ್ಚಿಕೊಂಡು ಒಂದ್ಸಲ ಹೋದ್ರೆ ಕುಂತವ್ರ ಕಿವಿ ಒಳಗೆ ಕುಂಗಿನ ಹೋಗಿ ತಲೆ ತಿರುಗಿ ಬಿದ್ಬಿಡ್ಬೋದು ಅದ ಹೌದಾ ನೀ ಹೇಳ್ತಿಯಲ್ಲ ಕಿವಿಗೆ ಕೈ ಹಚ್ಕೊಂಡು ಬಗೀತೀನಿ ಅಂತ ಅದೇನಕ್ಕದ ಕಿವಿಗೆ ಭಾಗವತ ಕುಟ್ ಕೇಳಕ್ ಹೋಗೋಣ ಅವ್ರ ಸಂಪ್ರದಾಯ ಅಂತ ಹೇಳ್ತಾರೆ ಸುಮ್ಮನೆ ಕೆಲಸ ಇಲ್ಲ ತಲೆಗೆ ಕೆಂಪಟ್ಟಿ ಸುತ್ಕೊ ಬರ್ತಾರ ಹೌದ ಅದು ಸಂಪ್ರದಾಯ ಅಂತ ಹೇಳ್ತೀನಿ ಚಳಿ ಬೀರಕ್ಕಾಗಿ ಎಲ್ಲರೂ ತಲೆ ಕೂತಿ ಎಲ್ಲರೂ ಸಾಕಿ ಬೀಳ್ಬೇಕು ಎಲ್ಲ ಕಳಚಿ ಬಿಸಾಡ್ಕೊಂಡು ಬರ್ತಾರ ಆವಾಗ ಕೇಳಿದ್ರೆ ಇಲ್ಲ ಮಗನೇ ಶಕಿ ಹಾಕೈತಿ ಅದಕ್ಕೆ ತೆಗ್ದೀನಿ ಶಕಿ ತಲೆಗತ್ತೆ ಅನ್ ಮೈಗ ಆಗಂಗಿಲ್ಲ ಆ ಮೈ ಮ್ಯಾಗ ಮಟ್ಟಿ ಎಲ್ಲ ತಕೊಂಡ್ಬರ್ಬೇಕು ಹಂಗಾರೆ ತಲೆ ಮಾತ್ರ ಸಕ್ಕಿ ಅವ್ರಿಗೆ ಹಂಗ ತಲೆ ಸುತ್ಕೋತಾರಲ್ಲ ಸುತ್ಕೊಂಡಾಗ ಅದು ಒಂದ್ ಕಡೆ ಹೋಗಿ ಹಿಂಗ್ ಮುಚ್ಕೋತೈತಿ ಕಿವಿ ಆ ಪಟ್ಟಿ ನೋಡ ಮತ್ತೊಂದ್ ಕಡೆ ಕಿವಿ ಬಿಟ್ಕೊಳ್ತೈತಿ ಆ ಕಿವಿ ಹಿಂಗ್ ಕೈ ಎತ್ಕೊಂತಾರ ಗಟ್ಟಿ ಓದಿರ್ತಾರ ಯಾಕೆ ಅವ್ರ ಹಾಡಿದ್ದ ಅವ್ರಿಗೆ ಕೇಳಕ್ ಆಗಂಗಿಲ್ಲ ಅದಕ್ಕೆ ಕೈ ಹಚ್ಕೊಂಡು ಹೋದ್ರು ಬಿಡ್ತಾರ ಕುಂತವ್ರ ಪ್ರಾರಬ್ಧ ಪಾಪ ಅವ್ರು ಕೇಳಬೇಕು ಬಂದದ್ದೇ ಅನ್ಕಲ್ಲ ಹಂಗ್ ಮುಗಾಯಿಸ್ಬಿಡ್ತಾರ ಇದೇ ಮಾಡ್ಕೊಂಡಿದ್ ಆಗಂಗಿಲ್ಲ ನಾವ್ ಎಸ್ಕನ ಪಸಂದ್ ಮಾಡ್ಬೇಕು ಆಮೇಲೆ ಏನಂತ ನೋಡ್ಬೇಕು ನೋಡ್ತೀನಿ ಹುಡ್ದಾಗ ನೋಡ್ರಿ ಹುತ್ತ ಎದೆ ಎತ್ತರಕ್ಕೆ ಬಂದು ನಿಂತದ ಹುತ್ತ ಅಂದ್ರೆ ಏ ಹುತ್ತದೊಳಗೆ ಏನಿರ್ತೈತಿ ಗೊತ್ತಿಲ್ಲೇನೆ ಮುಸಪ್ಪಯ್ಯ ಮುಸ್ಸಪ್ಪಯ್ಯ ಎಲ್ಲಾದ್ರೂ ಸುಬ್ರಹ್ಮಣ್ಯ ಇದ್ರಿ ಏನ್ ಮಾಡ್ಬೇಕು ನಾವು ಸುಬ್ರಹ್ಮಣ್ಯ ಆ ಪುಣಾತ್ಮನ ಸಹವಾಸ ಬೇಡ ಅಂತ ಈ ಬರಿ ಬಂದಿದ್ದ ಹೌದಾ ಆದ್ರೂ ನಮ್ ಗ್ರಹಚಾರ ಕಟ್ಟೊಟ್ಟೊತ್ತಿಗೆ ಅವನೇ ಅಡ್ಡ ಬರ್ತಾನ ಅಡ್ಡ ಯಾಕೆ ಹೇಳಿನಿ ನಮ್ಮ ಮನಿಯಾಗ ಮಕ್ಕೊಂಡ್ರೆ ಸೈನ
ಕಾಲ್ಬುಡದಲ್ಲೇ ಮುಂದೆ ಪುಷ್ಪುಸು ಪುಷ್ಪುಸು ಅಂತ. ಏ ಸುಬ್ರಹ್ಮಣ್ಯಗೆ ಒಳ್ಳೆ ಸ್ವರ ಇಲ್ಲ, ನನ್ನ ಪರಿಸ್ಥಿತಿನೇ ಆಗದೆ ಅಂತ ಲೆಕ್ಕ ಹಾಕಿದ್ರೆ ಸ್ವಲ್ಪ ಹೊತ್ತು ಬಿಟ್ಟು ತಲೆ ಮೇಲೆ ನಿಂತ್ಕೊಂಡು ಬೊಸ್ ಅಂತಾರೆ. ಅದು ಯಾಕಂದ್ರೆ ಅದು ಅವನ್ ನಡಿ ಐತಲ್ಲ, ಹಂಗಾಗಿ ನಾವು ಮನೇನೆ ಬಿಟ್ಟಾತೀವಿ. ಅವ್ನ ನಡಿ ಐತಲ್ಲ, ಆ ರಗಡಿ ಬೇಡ ಅಂತ ಜಾಗ ಬಿಟ್ಟಾಚ. ಆದ್ರೆ ಒಂದ್ ಸಂತೋಷ ಐತಿ, ನನ್ನ ಬಿಡಿಸ್ತರು ಅವನು ಪಾಪ ಈ ಕಡೆಗೆ ಬಂದ ಬಿಟ್ಟೆ. ಅವನು ಇಲ್ಲೇ ಬಂದ ನೋಡ್ರಿ, ಎಲ್ಲಾದ್ರೂ ಅವ್ನ ಕಚ್ಚಿದ್ರೆ ಏನ್ ಮಾಡ್ಬೇಕ್ರಿ? ಕೈ ಮುಕ್ಕೊಂಡ ನೀನೇ ದೊಡ್ಡವನ ಒಳ್ಳೇದ್ ಮಾಡಂದ್ರ ಆ ಪುಣಾತ್ಮ ಒಳ್ಳೇದ್ ಮಾಡೋಕ್ಕೂ ಗೊತ್ತೈತಿ, ಹಾಳು ಮಾಡೋಕ್ಕೂ ಗೊತ್ತೈತಿ. ಕೈ ಮುಕ್ಕೊಂಡು ಕೇಳ್ಕೊಂಡು ಮನೆಗೆ ಹೋಗ್ಬೇಕಂದ್ರ ಹೆಂಗ್ ಕಡುತ್ತೆ? ಹೇಗ್ ಕಡಿತೆ? ಇಲ್ಲ ಕಡಿತೆ ಅಲ್ಲೇ. ಯಾಕಂದ್ರ ದೌಡ ಮನೆಗೆ ಹೋಗ್ಬಹುದು ಹಿಂಗ್ ಕಡೆ ಬೇಗ ಅದ ಕೋಳೂರ್ನಲ್ಲೇ. ಅದ ಇಲ್ಲಿಂದ ಮೂರು ಕೂಗಾಡಿ ದೇಹ ಹಾಕೊಂಡು
ಇಲ್ಲಿಂದ ಒಂದ್ಸಲ ಕೂ ಹಾಕ್ರಿ, ನಮ್ ಕೂಡ ಆಗಂಗಿಲ್ಲ, ನೀವೇ ಹಾಕ್ರಿ. ಅದು ಎಷ್ಟು ದೂರ ಕೇಳ್ತೈತಿ ಅಲ್ಲೋ ನಿಂತ್ಕೋರಿ, ಅಲ್ಲಿಂದ ಕೂ ಹಾಕ್ಬೇಕು. ಅದು ಎಷ್ಟು ದೂರ ಕೇಳ್ತೈತಿ ಅಲ್ಲೋ ನಿಂತ್ಕೋಬೇಕು. ಎಂತ ಅಳತಿಯೋ ನಿನ್ನದ್ದು ಕೇಂದ್ರ ಬಿಗೋ ಅಂದ್ರೆ ಮೂರು ಕೂ ಅಳತೆಯಲ್ಲಿ ನಿನ್ನ ಮನೆ ಅಂತ ಅಲ್ಲಪ್ಪ. ಅಲ್ಲಿ ಹೋದ್ಮ್ಯಾಗ ಬಲ್ಕೈ ಕಡಿ ಬಲಕೈ ಕಡಿ ಹೊಯ್ಬೇಕ. ಓ ಬಲಗೈ ಹಾಕಿದ್ರೆ ಹುಣ್ಣಾಗಡಿ ಹೋದ್ಮೇಲೆ ಎಡಕೈ ಕಡಿ ಹೊಯ್ಯೋದ ತಿರ್ಗಿ ಹೊಂಟು ಬಿಟ್ರೆ ಕುಕ್ಕರ್ಸಿನಿಂದ ಮುಕ್ಕರ್ಸ್ಕೊಂಡು ಮುಂದೆ ಆತೋ ಬಿಟ್ರೆ ಬಿರ್ಮಟ್ಟಿ ಸಿಕ್ತದೆ, ಬಿದ್ರಮಟ್ಟಿ ದಾಟ್ಕೊಂಡು ಹಾಗೆ ಮುಂದಾಗಡೆ ಹೋಗ್ಬಿಟ್ರೆ ಸಣ್ಣ ಹುಳಿಬಿಲ್ಲ ಸಣ್ಣ ಹುಳಿಬಿಲ್ಲ ದಾಟ್ಕೊಂಡು ಹಾಗೆ ಮುಂದೆ ಬಿಡಿ ಹೋಗ್ಬಿಟ್ರೆ ತಾಟಕೇರಿ ತಾಟಕೇರಿ ದಾಟ್ಮೇಲೆ ಡೋಂಗೇರಿ ಡೋಂಗೇರಿ ದಾಟ್ಕೊಂಡು ಹಾಗೆ ಮುಂದೆ ಹೋಗ್ತೀರಿ ಕಿಚಿಜೋಡಿ ಸಿಕ್ತೈತಿ, ಕಿಚಿಜೋಡಿ ದಾಟ್ಕೊಂಡು ಹಾಗೆ ಮುಂದಾಗಡೆ ಹೋಗ್ಬಿಟ್ರೆ ಈ ಕೃಷ್ಣಿಂದ ಕೃಷ್ಣಿಂದ ಎರಡು ಬಿಡಿ ಬಂದ್ಬಿಟ್ರೆ ನಿಮ್ಗೆ ಎಲ್ಲ ಚೊತ್ತ ಕತ್ತಿ ಸಿಕ್ತೈತಿ. ಮತ್ತೊಂದು ಕತ್ತೆ ದಾಟ ಹಾಗೆ ಹಾಕಿ ಹೋಗ್ಬಿಟ್ರೆ ನಿಮ್ಗೆ ಮರಗಡೆ ಹುಳಿಯಪ್ಪ ಕಟ್ಟಿ ಹುಳಿಯಪ್ಪ ಕಟ್ಟಿದ ಹಾಗೆ ಹೇಳ್ಬಿಟ್ರೆ ನಿಮ್ಗೆ ಹೊಸ ನಿಮ್ಮ ಮನೆಯ ದಾರಿ ಸಿಗೋದಿಲ್ಲ. ನಾನೇ ಮೂರು ತಿಂಗಳಿಗೆ ಒಂದ್ಸಲ ಹೋಗಂಗಿಲ್ಲ, ಮತ್ತೆ ಯಮನಿಗೆ ಹೆಂಗ್ ಸಿಗೋದಿಲ್ಲ. ಅಂತೂ ಕೋಳೂರಿನ ಯಾವುದೋ ಒಂದು ಮೂಲೆಯಲ್ಲಿ ನಿಮ್ಮ ಮನೆ ಹುಟ್ಟಂತಾಯ್ತು. ಈಗ ನಿನ್ನ ಹೆಸರೇನ? ಒಬ್ಬೊಬ್ರು ಒಂದೊಂದು ರೀತಿ ಕರೀತಾರ. ಅಂದ್ರ ನಮ್ಮ ಅಜ್ಜಿ ಕಾಳು ಓ ಕಾಳು ಅಂತಾರ. ಹೊರ ಮುಳುತೈತಿ, ವಯಸ್ಸಾಗಿದೆ, ಬಾಯಲ್ಲಿ ಹಲ್ಲಿಲ್ಲ, ನಂಗ್ ನಡ್ಸಿಗೆ ಹಾಕ್ ಬರಂಗಿಲ್ಲ. ಗೌಡ್ರು ಇಟ್ಕೊಳ್ಳ ಓ ಗತ್ತು ಹಾಗ ಊರ್ನ ಹೆಣ ಮಕ್ಕಳು ಹೆಣ್ಣು ಮಕ್ಕಳು ಕಾಳಣ ಅಂತ ಪ್ರೀತಿಯಿಂದ ಹೆಂಗ್ ಮಕ್ಕಳಂಗ್ ಕರೀರಿ. ಹೌದಾ? ಕೋಳೂರು ಕಾಳು ಅಂತ ಆಯ್ತು. ನಿನಗೆ ಮದುವೆ ಆಗಿದ್ಯಾ? ಇದು ಹೊಸ ವಿಷಯ ಮಾರಾಯ. ಗೌಡ್ರ ಮುಗಿದ ಮ್ಯಾಗ ಮೀಸೆ ಬರಕತ್ತೈತಿ, ಮಾಡ್ತೀನಿ ಮದುವೆ ಅಂತ ಹೇಳಾರೆ. ಏನು ಅಲ್ಲ, ಅವ್ರು ಮದುವೆ ಮಾಡ್ಸಲಿಲ್ಲ, ಮಾಡೋದಿಲ್ಲ, ನನಗೆ ಗೊತ್ತುಂಟು. ಈ ಗೌಡ್ರ ವ್ಯವಹಾರವೇ ಹಾಗೆ, ಮುಂಗಾರಿಗೆ ಬೆಲ್ಲ ಹಚ್ಚೋದದು, ಸಿಹಿ ಇರೋದು ಸುಳ್ಳಲ್ಲ, ನೆಟ್ಲಿಕ್ಕೆ ನಾಲ್ಕಿಗೆ ಸಿಗೋದಿಲ್ಲ. ನೋಡ್ರಿ ಎಲ್ಲರೂ ಹಂಗ ಅಂತ ಹೇಳ್ಬಿಟ್ರಿ, ನಮ್ಮೂರು ಗೌಡ್ರ ಮದುವೆ ಮಾಡಿಸಬೇಕು. ಹಂಗದ ನಿನಗೆ ಅಷ್ಟು ಭರವಸೆ ಉಂಟು ಅದ್ರ ಬಗ್ಗೆ? ಗೌಡ್ರ ಮನೆಯಾಗ ಹೆಂಡ್ರಿ ಇಲ್ಲ. ಅದಲ್ರಿ ಗೌಡ್ತ್ಯಮ್ಮ ಅದಾರಲ್ರಿ, ಗೌಡ್ರ ಮನೆ ಬಿಟ್ಟು ಸಂಜೆ ಆಗತ್ ಬರ್ಬೇಕಾರ ಕೊಂಡ್ಕೊಂಡು ಮಧ್ಯರಾತ್ರಿ ಆಯ್ತು. ಗೌಡ್ತ್ಯಮ್ಮ ಆಗ ನಿಂತ್ಕೊಂಡು ಕೇಳಬಿಟ್ರು, ಏನ್ರಿ ದಿವಸ ಹೋದಂಗೂ ಹಿಂಗ ಮಾಡ್ತೀರಿ, ನಿಮ್ಗೆ ಏನು ಕಡಿಮೆ ಮಾಡಿದಿ ನಾನು ಅಂದ್ರು ಕೇಳಬೇಕಾಗತ್ತೆ. ಯಾವ್ದು ಒಂದು ಕೆನ್ನಿ ಮ್ಯಾಗ ಬಿಟ್ರು ನೋಡ್ರಿ ಗೌಡ್ರು, ಅಲ್ಲೆಲ್ಲ ಬಿದ್ರಿ ಗೌಡ್ತ್ಯಮ್ಮ. ಆಮೇಲೆ ನಾವು ಬರ್ಬೇಕು ಗೌಡ್ರ ಹೇಳ್ರ, ಅವ್ಳು ಹೊಟ್ಟಿಗೆಲ್ಲ ಬೆಂಕ್ ಬಿದ್ಬಿಟ್ಟದೆ, ಬಾಳ ಉರಿ ಆಗದ, ತಕೊಂಡೋಗಿ ಬಾವಿಗೆ ಹಾಕ್ರಿ ಅಂದ್ರು. ನಾವು ತಗೊಂಡೋಗಿ ಬಾವಿಗೆ ಹಾಕ್ತೀವಿ. ಹೌದಾ? ಈಗ ಅಲ್ರಿ ಎಷ್ಟು ಬೇಕಂದ್ರು ಇಲ್ಲ, ಅದಿನ್ನು ತಂಪಾಗಿಲ್ಲ, ಸುಂದಿರಿ ಅಂತಾರ. ಓ ಹಾಗೆ? ಹೌದಾ? ಗೌಡ್ರ ಹೆಂಡತಿ ಬಾವಿಯಲ್ಲಿದ್ದಾರೆ, ಅವರೆಲ್ಲ ಇದ್ದಾರೆ, ಅದಕ್ಕಾಗಿ ಗೌಡ್ರ ಮನೆ ಒಳಗೆ ಹೆಂಡ್ರಿಲ್ಲ. ಪಾಪ ಅವರೇ ಕೈ ಸುಟ್ಕೋಬೇಕು. ಏನ್ ಹೇಳ್ಯಾರ? ಏ ಮಗನ ನಿಂಗ್ ಮದ್ವೆ ಮಾಡಿಸ್ತೀನಿ, ನೀ ಮನಿ ಹೊರಗಿನ ಕೆಲ್ಸಕ್ ನೀನಾಗ್ತ, ನಮ್ಮ ಮನಿ ಒಳಗಿನ ಕೆಲ್ಸಕ್ ನಿನ್ನ ಹೆಂಡ್ರ, ನಿಂಗ್ ಮದ್ವೆ ಮಾಡಿಸ್ ನಾ ಇಟ್ಕೋತೀನಿ ಅಂತ ಗೌಡ್ರು ಹೇಳ್ಯಾರ. ಗೌಡ್ರ ಮದ್ವೆ ಮಾಡ್ತೇಬೇಕ, ಯಾಕಂದ್ರೆ ನಾ ಹೊರಗಿನ ಕೆಲ್ಸಕ, ಹೆಂಡ್ರ ಒಳಗಿನ ಕೆಲ್ಸಕ. ನಿನ್ನ ಮದ್ವೆ ಮಾಡಿಸಿ ಹೊರಗಿನ ಕೆಲ್ಸಕ್ ನಿನ್ನ ಹೆಂಡತಿ. ಆ ಗೌಡ್ರ ಹೆಂಡತಿಯನ್ನು ಬಾವಿಗೆ ಹಾಕಿದ್ದೆ ಅಂತ ಹೇಳಿದಲ್ಲ, ಆ ಬಾವಿಲಿ ಮತ್ತು ಸ್ಥಳ ಉಂಟು, ನೆನಪಿಟ್ಕೋ. ಅಂದ್ರ ನಿನ್ನ ಹತ್ತಿರದಲ್ಲಿ ಇವಾ ನಿನ್ನ ನೋಡಿದಾಗ ಅದರಲ್ಲಿ ಪಾಪ ಅನಿಸುತ್ತಾ ಇದೆ. ಏನ್ ಅಕ್ಕರ ಗಂಡನವ ನಮ್ದೆಲ್ಲ ಕುರಿರಿ ನಂದನ 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 ಆನಂತ ಹ್ಯಾಂಗ್ ಬರ್ತೈತ್ರಿ? ನನಗ್ ಬರ್ದಂಗ್ ಬಡಿತೀರಿ, ಹ್ಯಾಂಗ್ ಬರ್ತೈತ್ರಿ ಆನಂದ? ಆನಂದ ಹ್ಯಾಂಗ್ ಬರ್ತೈತ್ರಿ? ಹೇಳೇನೆ ಆನಂದ ಆನಂದ ಶುಭಕ್ರತೋ ಶುಭಕ್ರತೋ.
I'm gonna go.
ಮಾಣಿಕ್ಯ ವೀಣಾ ಬಲಾಲಯಂದಿ ಮದಾಲಹ ಮಂಜುಳ ವಿಳಾಸ ಬರೀ